ಬ್ಯೂಟಿಫುಲ್ ಪೀಪಲ್, ಸಂಡೇ ನಾ ಯಾರು ಎಂಜಾಯ್ ಮಾಡಿದ್ರಿ? ಈಗ ನೆಕ್ಸ್ಟ್ ಯಾರು ಎಂಜಾಯ್ ಮಾಡಕ್ ಹೊಂಟಿರಿ? ನನ್ನ ಶೋ ನೋಡಾದ್ಮೇಲೆ ಎಲ್ಲಾರ್ಗು ಹೇಳ್ತೀರಿ ಒಂದು ಹಾಯ್ ಆ್ಯಂಡ್ ರೆಸ್ಪಾನ್ಸಿಬಲ್ ಆಗಿ ಎಂಜಾಯ್ ಮಾಡಿರಪ್ಪ, ಸಂಡೇ ಐತಿ, ಫುಲ್ ಹುರುಪ್ ತಂದ್ಬಿಟ್ಟಿರ್ತೈತಿ. ಲವ್ ಇಸ್ ಇನ್ ದ ಏರ್ ಎಪಿಸೋಡ್ 5 ನೋಡಾತೀರಿ ನೀವ. ನಾನು ಮಯೂರ್, ಗೊತ್ತೈತಿ ನಿಮಗೆ. ಆ್ಯಂಡ್ ದಿಸ್ ಶೋ ಇಸ್ ಬ್ರಾಟ್ ಯು ಬೈ ನಿತಿನ್ ಮಹಾಲೀಸ್ ಪ್ರೀಮಿಯರ್ ಮೆನ್ಸ್ ಪಾರ್ಲರ್ ಆ್ಯಂಡ್ ಲೊಕೇಶನ್ ಪಾರ್ಟ್ನರ್ ಸ್ಟುಡಿಯೋ ಮೆಂಬರ್ ಫ್ರೈ ಹುಬ್ಳಿ. ಮಿಮಿಕ್ರಿ ಅಂತಂದ್ರೆ ಭಾಳ ಅಂದ್ರೆ ಭಾಳ ಜನರಿಗೆ ಕೇಳಕ್ ಇಷ್ಟ ಇರ್ತೈತಿ, ಅವ್ ಮಿಮಿಕ್ ಮಾಡೋರು ನೋಡಕ್ ಇಷ್ಟ ಇರ್ತೈತಿ. ಸೊ ನನ್ ಜೊತೆ ಅದಾರೆ ಇವತ್ತ ಒಬ್ರು ಟ್ಯಾಲೆಂಟೆಡ್ ಮಿಮಿಕ್ರಿ ಆರ್ಟಿಸ್ಟ್, ಅಂಡ್ ಹಿಸ್ ನೇಮ್ ಇಸ್ ಅರುಣ್. ಅರುಣ್ ಹಾಯ್. ಹಾಯ್, ನಮಸ್ಕಾರ ರೀಪ್ಪ. ನಮ್ಮ ಹುಬ್ಳಿ ಅವ್ರು ಇವ್ರ. ಸೊ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು ಅರುಣ್? ಸರ್, ನಮ್ ಜರ್ನಿ ಫಸ್ಟ್ ಎನ್ಎಸ್ ಕ್ಯಾಂಪ್ ಹುಕ್ಕಿನ್ರಿ ಸರ್. ಹಾ, ಅಲ್ಲೇ ನಮ್ಗೆ ನಮ್ ಸರ್ ಎಲ್ಲ ಸ್ಟೇಜ್ ಹತ್ತಿಸಿ ಹತ್ತಿಸಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ ಸರ್. ನಾನು ಫಸ್ಟ್ ಮಾಡಿದ್ದು ಧೀರೇಂದ್ರ ಗೋಪಾಲ್ ಗುರು ಸರ್. ಸೊ ಈಗ ಎಲ್ಲ ಕನ್ನಡ ಆಕ್ಟರ್ಸ್ ಇದನ್ನು ಮಾಡ್ತಾರ ಎಲ್ಲ ಅಂತಂದ್ರೆ ಅರೌಂಡ್ 20-22 ತನಕ ಬರ್ತದಂತ್ರಿ? 21. ಸೊ ಪ್ರಾಣಿಗಳು ಜನರದ್ದು ಮಾಡ್ತೀರಿ ಆ್ಯಂಡ್ ಪ್ರಾಣಿಗಳದ್ದು ಮಾಡ್ತೀರಿ. ಸೊ ಈ ಟೈಮ್ನಾಗ ಪ್ರಾಣಿಗಳದ್ದು ಬೇಡ ಅನಿಸ್ತೈತಿ, ಯಾಕಂತಂದ್ರೆ ರಾತ್ರಿ ಮೊದ್ಲು ಪಾರ್ಟಿ ಗಿಟಿ ಮಾಡ್ತಿರ್ತಾರ, ಯಾವ ಪ್ರಾಣಿ ಗಿಡಿ ಬಂದು ಅಂತೇಳಿ ಊಡ್ಗಿಡ್ ಹೋಗ್ಬಿಡು ಮಾಡ್ಬೋದು. ಸೊ ಅರುಣ್, ಹೆಂಗೆ ಸ್ಟ್ರಗಲ್ ಇತ್ತಂತೀರಿ ಪಾತ್ ಒಳಗೆ ನೀವು ಹೇಳಿದ ಪ್ರಕಾರ? ತುಂಬ ಸರ್, ಭಾಳ ಸ್ಟ್ರಗಲ್ ಇತ್ತು. ನಾ ಇದನ್ನು ಕಲಿಬೇಕಂದ್ರೆ ಗುರುಗಳ ಆಶೀರ್ವಾದ, ನಮ್ಮ ಸದ್ಗುರು ಸಿದ್ಧಾರ್ಥ ಆಶೀರ್ವಾದ ನೋಡ್ರಿ ಸರ್. ಓ ಆಸಮ್. ಹುಬ್ಳಿ ಒಳಗೆ ಯಾರು ನೋಡ ಆದಿರ್ತೀರಿ, ಫುಲ್ ಖುಷಿ ಆಗಿರ್ತೀರಿ ಅನ್ಕೊಂಡೆ ನಾನು. ಆ್ಯಂಡ್ ಅರುಣ್ ಅವರು ಎಲ್ಲ ಚಾನಲ್ಸಿಗೂ ಹೋಗಿ ಬಂದಾರ, ಬೇರೆ ಬೇರೆ ಶೋಸ್ ಕೊಟ್ಟಾರ. ಸೊ ಮುಂದೂ ಸಕ್ಸಸ್ ಸಿಗಲಿ ಅಂತ ಹೇಳಿ ನಾನು ವಿಶ್ ಮಾಡ್ತೀನಿ. ಆ್ಯಂಡ್ ಫಸ್ಟ್ ಯಾರ್ದು ಸ್ಟಾರ್ಟ್ ಮಾಡ್ತೀರಿ ಮಿಮಿಕ್ರಿ? ಸರ್, ಫಸ್ಟ್ ನಾವು ಧೀರೇಂದ್ರ ಪಾಲ್ ಅವ್ರದ್ದು ಮಾಡ್ತೀನಿ. ಓಕೆ, ನಂಗೆ ಭಾಳ ಇಷ್ಟ ಸರ್. ಓಕೆ, ಮೊದಲದಾಗ್ರಿ ನಮ್ಮ ಹುಬ್ಳಿಗ್ರಿ ನಮ್ಮ ಧೀರೇಂದ್ರ ಗೋಪಾಲ್ ಅವ್ರು ಬಂದು ಮಾತಾಡೋದು ಹೆಂಗೆ ಮಾತಾಡ್ತಾರೆ? ಹುಬ್ಬಳ್ಳಿಯ ಹುಡುಗ, ನಾ ನಿಮ್ಮ ಅರುಣ, ನಿಮ್ಮ ಮನೆಗೆ ಇವತ್ತು ಬರ್ತಾ ಇದ್ದೀನಿ ಗಣೇಶ. ದಯವಿಟ್ಟು ಎಲ್ಲರೂ ಮಿಸ್ ಮಾಡಿದೆ ಈ ಶೋ, ನಾ ನೋಡ್ಲೇಬೇಕಲ್ವ. ನಮಸ್ಕಾರ. ಆಸಮ್ ಅಂತ ಹೇಳ್ಬೋದು, ಧೀರೇಂದ್ರ ಗೋಪಾಲ್ ಅವ್ರ ನೆನಪುಗಳನ್ನೆಲ್ಲ ವಾಪಸ್ ತಂದ್ರಿ ನೀವು. ಆ್ಯಂಡ್ ಫ್ಯಾಂಟಾಸ್ಟಿಕ್. ಇದೊಂದು ಹೆಂಗ್ ಸ್ಟಾರ್ಟ್ ಆತ್ರಿ ಕಲೆ? ಮೊದ್ಲಿಂತ ಸಿನಿಮಾ ಹೋಗ್ಬೇಕಂತ ಭಾಳ ಹುಚ್ಚರಿ ಸರ್. ನಾ ಧೀರೇಂದ್ರ ಗೋಪಾಲ್ ವಯಸ್ಸ ಅವ್ರದ್ದು ಶಂಕರ್ನ ವಯಸ್ಸು ಅವ್ರನ್ನ ಭಾಳ ಇಷ್ಟ ಸರ್. ನಾ ಪದೇ ಪದೇ ಅವ್ರದ್ದು ಕೇಳ್ತೀನಿ ಸರ್. ಓಕೆ, ಕೇಳ್ಬಿಟ್ಟೆ ನನ್ಗೆ ಏನ ಸರ್, ನಾ ಎದಕ್ ಮಾಡ್ಬಾರ್ದು ಇವ್ರ ವಯಸ್ಸು, ನಾ ಎದಕ್ ಇದು ಮಾಡ್ಬಾರ್ದು ಒಂದ್ ಸಲ ಟ್ರೈ ಮಾಡಿದೆ ಸರ್, ಜಸ್ಟ್ ಬಂತ್ ಸರ. ಓಕೆ, ಆಸಮ್. ಸೊ ಯಾರು ಆರ್ಟಿಸ್ಟ್ಸ್ ಅದೀರಿ ಹಂಗ ಮಿಮಿಕ್ ಆರ್ಟಿಸ್ಟ್ ಯಾರು ನೋಡಾತೀರಿ, ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಒಂದಲ್ಲ ಒಂದ್ ದಿವಸ ಮೌಂಟೇನ್ ಪೀಕಿಗೆ ನೀವು ರೀಚ್ ಆಗೇ ಆಗ್ತೀರಿ, ಆ್ಯಂಡ್ ನಿಮ್ ಗೋಲನ್ನು ನೀವು ಅಚೀವ್ ಮಾಡೇ ಮಾಡ್ತೀರಿ. ಸೊ ಸೆಕೆಂಡ್ ಯಾರ್ದ್ರಿ? ನಮ್ಮ ಆಟೋ ರಾಜ ಶಂಕರ್ ನಾಗ್ ಸರ್. ಓಕೆ, ಕರಾಟೆ ಕಿಂಗ್ ಶಂಕರ್ಣ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ ಪ್ರಿಯ ಅಭಿಮಾನಿಗಳು, ಹೇಗಿದ್ರ? ಚೆನ್ನಾಗಿದ್ರ? ಮತ್ತಾರೋ ನಮ್ಮ ಸ್ಟುಡಿಯೋಗೆ ಬಂದು ಮಾತಾಡ್ತಾ ಇದ್ದೀನಿ, ನಿಮ್ಮನ್ನ ವೀಕ್ಷಣೆ ಮಾಡ್ತಾ ಇದ್ರ, ಇದನ್ನೆಲ್ಲ ನೋಡಿ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಮತ್ತೊಂದು ಏನಂತಂದ್ರೆ, ಇವತ್ತು ನಮ್ಮ ಹುಬ್ಬಳ್ಳಿ ಹುಡುಗನಾದ ನಾನು ಅರುಣ್ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ದಯವಿಟ್ಟು ನನ್ನನ್ನ ಹರಿಸಿ ಹಾಗೂ ಈ ಶೋನ ಬೆಳೆಸ ಅಂತ ನಮ್ಮಲ್ಲಿ ಕೇಳ್ಕೊತೀನಿ. ಬಾಲ ನಮಸ್ಕಾರ. ನೆಕ್ಸ್ಟ್ ಇನ್ನೊಬ್ಬರದ ಸರ್, ನೆಕ್ಸ್ಟ್ ನಮ್ಮ ಕರ್ನಾಟಕ ಚಕ್ರವರ್ತಿ ಶಿವಣ್ಣ ಅವ್ರು ಮಾತಾಡಿದ್ರೆ ಹೆಂಗ್ ಮಾತಾಡ್ತಾರೆ? ಓಕೆ, ಹ್ಯಾಟ್ರಿಕ್ ಹೀರೋ ನಮ್ಮ ಶಿವಣ್ಣ ಅವ್ರದ್ದು ನಾನು ಹುಡ್ಕೋತ ಖುಷಿ ಎಷ್ಟಾಗ್ಬಿಟ್ಟದಂತಂದ್ರೆ ನಡು ಏನು ಮಾತಾಡ್ಬೇಕು ನೆನಪು ಆಗ್ಬಿಟ್ಟಿದ್ದ, ಹಂಗೆ ನೀವು ಕಂಟಿನ್ಯೂ ಮಾಡಾದ್ಬಿಟ್ಟು ರೀ. ಸೊ ಮಾಡ್ರಿ, ಹೇಳ್ಬೇಕು. ಡನ್ನೇ ಬರ್ತಿರ್ತೀರಿ, ಅದೇ ಇರ್ತಿದ್ರೆ ಇವತ್ತು ಗಂಡು ಬರ್ತಿದ್ದಾರೆ ಹುಬ್ಬಳ್ಳಿ ಹುಡುಗ ಅಂತ ಅರುಣ. ಇವತ್ತು ನಿಮ್ಮ ಜೊತೆ ಏನು ಮಾತಾಡ್ತಾ ಇದ್ದ ತುಂಬ ಖುಷಿ ಆಗ್ತಾ ಇದೆ. ಆ ಬಯಸರು ನನಗೇನು ಮಾತಾಡ್ತಾ ಇದ್ದಾರೆ ಅವ್ರ ಮಾತುಗಳು ಕೇಳಿ ನನಗೆ ತುಂಬಾ ಏನು ಏನು ಖುಷಿ ಆಗ್ತಾ ಇದೆ. 100% ಅಲ್ವಾ ಮಹೇಶ? 100% 100% ಅಟ್ಲೆ. ಓ ಆಸಮ್, ಶಿವಣ್ಣ ಅವ್ರ ಇಲ್ಲಿ ಬಂದು ಕುಂತಂಗ ಆದ್ ನನಗೆ. ಸೊ ಯಾರು ನೋಡಾದ್ರಿ ಅಪ್ರಿಷಿಯೇಟ್ ಮಾಡ್ರಿ ಅರುಣ್ ಅವ್ರ ವರ್ಕನ್ನ ಆ್ಯಂಡ್ ಅವ್ರ ಕಡೆ ಇರೋ ಟ್ಯಾಲೆಂಟನ್ನ. ನೆಕ್ಸ್ಟ್ ರೀ, ಲಾಸ್ಟ್ ಆ್ಯಂಡ್ ದ ಬೆಸ್ಟ್ ಸರ್, ನಾ ನೆಕ್ಸ್ಟ್ ಹುಚ್ಚ ವೆಂಕಟ ಅವ್ರು ಮಾಡ್ಬೇಕು ಸರ್. ಹುಚ್ಚ ವೆಂಕಟ ಅವ್ರು ಮಾಡ್ತೀರಿ, ಮತ್ತೆ ಅವ್ರು ಬಂದ್ಬಿಟ್ರೆ ಹೆಂಗ್ರಿ? ಇರಲಿ, ಅವ್ರು ಅಪ್ರಿಷಿಯೇಟ್ ಮಾಡ್ತಾರ. ಓಕೆ, ನನ್ನ ಮಗುಂಡ ಆಳುಗುಡ್ಡು ಆಳುಗುಡ್ಡು ಬಾಳುಗುಡ್ಡು ಎಲ್ಲ ಕಡೆ ಐಟಮ್ಸ್ ಹೊರಗಿಟ್ಟ ನನ್ನ ಮಗನೇ. ಇವತ್ತು ಗಂಡು ಮತ್ತು ನಾಡು ಹುಬ್ಳಿ ಬಂದಿವೆ. ಇವತ್ತು ಅರುಣ ನಿಮ್ಮ ಜೊತೆ ಮಾತಾಡ್ತಿದ್ದೀನಿ, ಈ ಶೋ ನೋಡಲಿ ನಾನು. ಎಲ್ರಿಗೂ ಉಚ್ಚಾವಣೆ ಬಂದಿಟ್ಟೆ ಹೊರಗಿಟ್ಟ ಎಲ್ರಿಗೂ ನೋಡಬೇಕು. ಓಕೆನಾ? ಓಕೆ, ಆಸಮ್, ಫ್ಯಾಂಟಾಸ್ಟಿಕ್ ಅಂತ ಹೇಳ್ಬೋದು. ಸೊ ಅರುಣ್ ಅವರ ನಿಮ್ಮ ಹ್ಯಾಂಡಲ್ಸ್ ಎಲ್ಲ ಹೇಳ್ರಿ, ಅಲ್ಲಿ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಏನೇನು ಅದಾವೆ ಎಲ್ಲರೂ ನೀವು ಫಾಲೋ ಮಾಡ್ಬೇಕು ಅರುಣ್ ಅವ್ರನ್ನ. ನಾನು ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ, ಫೇಸ್ಬುಕ್ಕಲ್ಲಿ ಇದ್ದೀನಿ, ನನ್ನ ಫಾಲೋ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ದು ಐ ಡಿ ಬಂದುಬಿಟ್ಟು ಮಿಮಿಕ್ರಿ ಅರುಣ್ ಅಂತ, ಹಾಗೂ ಫೇಸ್ಬುಕ್ಕಲ್ಲಿ
ಅರುಣ್ ಉಪೇಂದ್ರ ರಾವ್ ಬಹದ್ದೂರ್ ಹಳ್ಳಿಕಿರಿ ಅಂತ ಇದೆ, ದಯವಿಟ್ಟು ಫಾಲೋ ಮಾಡಿ, ದಯವಿಟ್ಟು ನಿಮ್ಮ ಹುಬ್ಬಳ್ಳಿ ಹುಡುಗನನ್ನ ಬೆಳೆಸಿ ಹರಿಸಿ. ಹೆಸರು ದೊಡ್ಡದು ಅದಾವ್ರಿ, ನಾ ಟ್ಯಾಗ್ ಮಾಡಿರ್ತೀನಿ, ನನ್ನ ಪೇಜ್ ಮೇಲೆ ಸಿಗ್ತೈತಿ, ಅಲ್ಲಿಂದ್ರೆ ನಿಮ್ಗೆ ಅವ್ರ ಪೇಜಿಗೆ ಡೈರೆಕ್ಟ್ ಆಗ್ತೈತೆ ಅಂತ ಹೇಳ್ಬೋದು. ಸೊ ಯಾರು ನೋಡಾತಿದ್ರಿ ಇನ್ನೊಂದ್ಸತೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಐ ಜಿ ಟಿ ವಿ ಒಳಗೆ ಯೂಟ್ಯೂಬ್ ಒಳಗೆ ಈಗ ಒಂದು ಸ್ಟೋರಿ ಹೇಳೋ ಟೈಮ್ ಆಗೈತಿ. ನಾನು ಎಲ್ಲೋ ಒಂದು ಓದಿದ್ದಾರೆ ಸ್ಟೋರಿ ಸತೆ ಬಂದಿದ್ದ ಸ್ಟೋರಿ ಹೇಳೋಕ್ಕಿಂತ ಇದನ್ನು ಹೇಳೋದ್ರೊಳಗೆ ಭಾಳ ವ್ಯಾಲ್ಯೂ ಐತೆ ಅಂತ ಅನ್ನಿಸ್ತು. ಸೊ ಒಬ್ಬವ ನಟೋರಿಯಸ್ ಕ್ರಿಮಿನಲ್ ಇದ್ದ ಅಂತ್ರಿ ಇಂಗ್ಲೆಂಡ್ ಒಳಗೆ. ಅವ ಎಷ್ಟು ನಟೋರಿಯಸ್ ಇದ್ದ ಅಂತಂತಂದ್ರೆ 100 ಕ್ರಿಮಿನಲ್ ಕೇಸಸ್ ಏನೋ ಇದ್ದು ಅಂತ. ಎಷ್ಟು ಕಷ್ಟಪಟ್ಟರು ಅವ್ನು ಹಿಡ್ಯಾಕ ಆಗ ಆತಿದ್ದಿಲ್ಲ ಅಂತ ಪೊಲೀಸಿಗೆಲ್ಲ. ಆನ್ ಟೈಪ್ ಇಂಗ್ಲೆಂಡ್ ಗೌರ್ಮೆಂಟಿಗೆ ತಲೆನೋ ಆಗಿಬಿಟ್ಟಿತ್ತಂತ. ಸೊ ಒಂದು ಸತೆ ಏನು ಮಾಡ್ತಾರ, ಒಬ್ಬ ಎಫಿಷಿಯೆಂಟ್ ಆಫೀಸರ್ ಇದ್ನಂತ ಯಾರು, ಅವನಿಗೆ ಹೇಳ್ತಾರಂತ ನೀನು ಅವ್ನು ಹೆಂಗಾದರೂ ಮಾಡಿ ಹಿಡಿಬೇಕು, ನಿನಗೆ ಇದೇ ಒಂದು ಟಾಸ್ಕ್ ಇರೋದು, ಇದು ಬಿಟ್ಟರೆ ಬೇರೆ ಏನೂ ಟಾಸ್ಕ್ ಇಲ್ಲ ಅಂಥೇಳಿ. ಆ ಟೈಮ್ನಾಗ ಆ ಆಫೀಸರ್ ಬಂದು ಅವ್ನು ಹಿಡಕ್ಕೆ ಟ್ರೈ ಮಾಡ್ತಾನೆ ಆ್ಯಂಡ್ ಸಕ್ಸಸ್ಫುಲ್ನೂ ಆಗ್ತಾನೆ. ಅವಾಗ ಇಡೀ ಇಂಗ್ಲೆಂಡ್ ಗೌರ್ಮೆಂಟ್ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಫುಲ್ ರಿಲೀವ್ಡ್ ಆಗಿಬಿಟ್ರಂತ್ರಿ ಇವ ಸಿಕ್ಕ ಅಂಥೇಳಿ. ಯಾಕಂತಂದ್ರೆ ಆ ಟೈಪ್ ಎಲ್ಲ ಕ್ರೈಮ್ಸ್ ಮಾಡಿದ್ದ ಅಂತವ. ಅವ್ನು ಹಿಡಿದು ಜೈಲ್ ಒಳಗೆ ಹಾಕ್ತಾರಂತ್ರಿ. ಜೈಲ್ ಒಳಗೆ ಹಾಕಿ ಒಂದು ದಿವಸ ಕೋರ್ಟ್ ಪ್ರೊಸೀಡಿಂಗ್ಸಿಗೆ ಕರ್ಕೊಂಡು ಹೋಗ್ತಾರಂತೆ. ಆ ಕೋರ್ಟ್ ಪ್ರೊಸೀಡಿಂಗ್ಸ್ ಕರ್ಕೊಂಡು ಹೋದಾಗ ಆ ಜಡ್ಜ್ ಇವನ್ನೆಲ್ಲ ಮಾಡಿರೋ ಆ್ಯಕ್ಟಿವಿಟೀಸ್ ನೋಡಿ ಸಡನ್ನಾಗಿ ಡೆತ್ ಸೆಂಟೆನ್ಸ್ ಕೊಟ್ಬಿಡ್ತಾನಂತ್ರಿ. ಸೊ ಪಾರ್ಸಿ ಹಾಕ್ಬಿಡ್ತೈತೆ ಅವನಿಗೆ. ಒಂದು ದಿವಸ ಯಾವಾಗ ಹ್ಯಾಂಗ್ ಮಾಡೋ ಡೇ ಇರ್ತೈತಲ್ಲ ಅದಕ್ಕಿಂತ ಒಂದು 3-4 ದಿವಸ ಹಿಂದೆ ಇಂಗ್ಲೆಂಡದ್ದು ಟಾಪ್ ಸೈಂಟಿಸ್ಟ್ ಏನಿರ್ತಾರ ಅವ್ರೇನೋ ಪ್ಲ್ಯಾನ್ ಮಾಡ್ತಾರಂತೆ. ಹೆಂಗಾದರೂ ಇವ ಸಹಾಯ ಆತನ, ಒಂದಲ್ಲ ಒಂದು ದಿವಸ ಡೆತ್ ಆಗತ್ತೈತಿ ಇವನಿಗೆ. ಅದಕ್ಕಿಂತ ಮೊದಲು ನಾವು ಇವನ ಮೇಲೆ ಏನಾದರೂ ಒಂದು ಟ್ರಯಲ್ ಎದಕ್ಕೆ ಮಾಡಬಾರ್ದು, ಒಂದು ಹೊಸದ ಸೈಂಟಿಫಿಕ್ ಡಿಸ್ಕವರಿ ಎದಕ್ಕೆ ನಮಗೆ ಸಿಗಬಾರ್ದು ಅಂಥೇಳಿ ಇವನ ಕಡೆ ಹೋಗಿ ಅವನ್ನೆಲ್ಲ ನೋಡ್ತಾರಂತ. ನೋಡಿ ಎಕ್ಸಾಮಿನ್ ಮಾಡಿ ಅವನಿಗೆ ಒಂದು ಮಾತು ಹೇಳ್ತಾರಂತ, ಹೆಂಗಾದರೂ ನೀನು ಸಹಾಯ ಆತಿ. ಸೊ ನಮಗೆ ಒಂದು ಸ್ನೇಕ್ ಹಾವೇನೈತಿ ಅದನ್ನು ಮನುಷ್ಯ ಕಚ್ಚಿಸಿದ್ರೆ ಯಾವ ರೀತಿ ಮನುಷ್ಯ ಸಾಯ್ಬೋದು ಅಂಥೇಳಿ ನೋಡ್ಬೇಕಾಗೈತಿ. ಅದಕ್ಕೆ ನಿನಗೆ ನಾಳೆ ಮಾರ್ನಿಂಗ್ ಹಾವು ತಂದು ಬಿಡ್ತೀವಿ ನಿನ್ನ ಕಣ್ಣಿಗೆಲ್ಲ ಪಟ್ಟಿ ಕಟ್ಟಿ, ಸೊ ನಾಳೆ ನಿನ್ನ ಲಾಸ್ಟ್ ಡೇ ಆಗಿರ್ತೈತಿ, ರೆಡಿ ಇರ ಅಂಥೇಳಿ ಹೋಗ್ತಾರಂತೆ. ಅವನಿಗೆ ಆ ರಾತ್ರಿ ನಿದ್ದೆನೇ ಹತ್ತೋದಿಲ್ಲ ಅಂತ್ರಿ, ಆದರೂ ಅವನಿಗೆ ಒಳಗೆ ಒಂದು ಫೀಲ್ ಇರ್ತೈತಂತೆ ನಾನು ನಾಳೆ ಸಾಯ್ತಿನಲ್ಲ ಅಂಥೇಳಿ. ಸೊ ಆ ಹೆದರಿಕೆ ಹೆಂಗೆ ಸ್ಟಾರ್ಟ್ ಆಗಿಬಿಡ್ತೈತಂತಂದ್ರೆ ಅವ ಎಲ್ಲಾನು ವಿಚಾರ ಮಾಡಾಕ್ಬಿಡ್ತಾನಂತೆ ನೆಗೆಟಿವಾಗಿ. ನಾಳೆ ಹಾವು ಯಾವ ರೀತಿ ಕಡಿಬೋದು ನನಗೆ, ಯಾವ ರೀತಿ ನಾನು ಸಾಯ್ಬೋದು ಅಂಥೇಳಿ. ಸೊ ಹಂಗೆ ನೈಟ್ ಕಳೀತಾನಂತ ನಿದ್ದೆ ಹತ್ತೋದಿಲ್ಲ, ಮಾರ್ನಿಂಗ್ ರೆಡಿ ಆಗ್ತಾನಂತ ಬರ್ತಾರಂತೆ ಎಲ್ಲ ಸೈಂಟಿಸ್ಟ್ಸ್. ಬಂದು ಒಂದು ರೂಮಿಗೆ ಕರ್ಕೊಂಡು ಹೋಗ್ತಾರಂತ್ರಿ, ಕರ್ಕೊಂಡು ಹೋಗಿ ಒಂದು ಚೇರ್ ಮೇಲೆ ಕುಂದಿರ್ಸ್ತಾರ, ಕಣ್ಣಿಗೆ ಬಟ್ಟಿ ಕಟ್ತಾರ, ಬಟ್ಟಿ ಕಟ್ಟಿ ರೆಡಿ ಆಗ್ತಾರ, ಅಲ್ಲೇ ಶಿವರಾಗ ಹಾಕ್ಬಿಟ್ಟಿರ್ತಾನ, ನಡಗಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರ್ತಾನ. ಸೊ ಆ ಟೈಮ್ನಾಗ ಸೈಂಟಿಸ್ಟ್ಸ್ ಏನು ಮಾಡ್ತಾರ, ಒಂದು 2 ಸೇಫ್ಟಿ ಪಿನ್ ತೊಗೋತಾರೆ, ಪಿನ್ ತೊಗೊಂಡು 2 ಕೈ ಮೇಲೆ ಚುಚ್ಚಿಬಿಡ್ತಾರಂತ ಅವನಿಗೆ. ಆ್ಯಂಡ್ ಚುಚ್ಚಿದ ತಕ್ಷಣ ಅವಾಗಿಂದ ಅವಾಗನ ವಿದಿನ್ 10 ಸೆಕೆಂಡ್ಸ್ ಒಳಗೆ ಒಂದು ಜೀವ ಹೋಗ್ಬಿಡ್ತೈತಂತ್ರಿ. ಸೊ ಸತ್ಬಿಡ್ತಾನವ, ನಾವು ಬಿಟ್ಟೇ ಇಲ್ಲ ಅವರು. ಸೊ ಈ ಸ್ಟೋರಿ ಇದ್ರೆ ಏನು ರಿಯಲೈಸ್ ಆಗ್ತೈತಪ್ಪ ಅಂತಂದ್ರೆ ಅವ್ನ ಒಳಗೆ ನೆಗೆಟಿವ್ ಥಾಟ್ಸ್ ಎಷ್ಟು ಮೌಂಟ್ ಆಗಿದ್ದು ಅಂತ ಹೇಳಿ ವಿಚಾರ ಮಾಡ್ರಿ ನೀವು. ಸೊ ಆಮೇಲೆ ಪೋಸ್ಟ್ ಮಾರ್ಟಮ್ನಾಗ ಗೊತ್ತಾಗ್ತೈತಂತೆ ಅವ್ನ ಹಾರ್ಟ್ ಬೀಟ್ ಜಾಸ್ತಿ ಆಗಿ 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 ಅವ ನೆಗೆಟಿವ್ ಥಾಟ್ಸನ್ನು ತಲೆ ಒಳಗೆ ಹೊಳ್ಳಾಮುಳ್ಳ ಬರ್ಸ್ಕೊಂಡು ನೀಡಿ ಚುಚ್ಚಿದ ಕೂಡಲೇ ಹಾವನ್ನ ಕಚ್ಚಿತು ನನಗೆ ಅಂತ ಹೇಳಿ ತಿಳ್ಕೊಂಡು ಸತ್ಬಿಡ್ತಾನಂತೆ. ಸೊ ಇದರಿಂದ ನಾನು ನಿಮ್ಗೆಲ್ಲರಿಗೂ ಹೇಳ್ತೀನಿ, ದ ಲೆಸ್ ಯು ರೆಸ್ಪಾಂಡ್ ಟು ನೆಗೆಟಿವಿಟಿ ದ ಮೋರ್ ಪೀಸ್ಫುಲ್ ಯುವರ್ ಲೈಫ್ ಬಿಕಮ್ಸ್. ಹೌದೇನಲ್ಲ, ಫುಲ್ ಪಾಸಿಟಿವ್ ಆಗಿರ್ರಿ, ನೆಗೆಟಿವ್ ಥಾಟ್ಸ್ ಅನ್ನು ಮನುಷ್ಯನ ಕ್ರಿಯೇಟಿವಿಟಿನ ಡೌನ್ ಮಾಡ್ತಾವೆ. ನಿಮ್ಮ ಸ್ಟೋರೀಸ್ ಇದ್ದು ಅಂತಂತಂದ್ರೆ ಕಳಿಸ್ರಿ ನನಗೆ, ಮರಕ್ಕೆ ಹೋಗ್ಬೇಡ್ರಿ. ಹ್ಯಾಂಡಲ್ ಗೊತ್ತಾ ಇಲ್ಲ, ಇನ್ಸ್ಟಾಗ್ರಾಮ್ ಒಳಗೆ ಮಯೂರ್ ಕಡಿ ಅಂತ, MAYUR KADI. ಹಂಗೆ ನಾಳೆ ಮಂಡೇ ಭಾಳ ಜನ ಬರ್ತ್ಡೇಸನ್ನು ಸೆಲೆಬ್ರೇಟ್ ಮಾಡ್ತಿರ್ತೀರಿ, ನೀರ್ ತಡಿ ಅನ್ನೋ ಪ್ಲೇಸ್ ದಾವಣಗೆರೆ ಒಳಗೆ. ಸೊ ಪ್ರಮೋದ್ ಅನ್ನೋರು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳತ್ತೀರಿ, ಯಾರೋ ಒಬ್ಬರು ಸೀಕ್ರೆಟ್ ಪರ್ಸನ್ ನಿಮ್ಗೆ ವಿಶ್ ಮಾಡತ್ತಾರ, ವೆರಿ ವೆರಿ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತೀನಿ ನಾನು. ಹಂಗೆ ಎಂಜಾಯ್ ಮಾಡಿರಿ ನಿಮ್ಮ ಬರ್ತ್ಡೇನ. ನೋಡಿರಿ ಜಗತ್ತು ಹೆಂಗೈತಂತಂದ್ರೆ ಸೆಲ್ಫಿಶ್ ಜನ ಭಾಳ ಅಂದ್ರೆ ಭಾಳದಾರ, ಅಂಥದ್ರೊಳಗೆ ಇವ್ರು ಯಾರೋ ಒಬ್ರು ನಿಮ್ಮ ಬರ್ತ್ಡೇ ನೆನಪಿಟ್ಕೊಂಡು ನನ್ನ ಮುಂದೆ ಹೇಳಿ ನಿಮಗೆ ವಿಶ್ ಮಾಡತ್ತಾರ, ಭಾಳ ಅಂದ್ರೆ ಭಾಳ ಸ್ಪೆಷಲ್ ಪರ್ಸನ್ ಇರ್ತಾರ. ಆ್ಯಂಡ್ ಹೋಪ್ ನಿಮ್ಮ ಹಾರ್ಟ್ ಅವ್ರು ಯಾರು ಅನ್ನೋದನ್ನು ಗೊತ್ತು ಮಾಡಿಸ್ಕೊಡ್ತೈತೆ ನಿಮ್ಗೆ ಅಂತೇಳಿ ಅಂದ್ಕೊಂಡಿನಿ. ಮಯೂರ್ನ ಆ್ಯಂಡ್ ದಿಸ್ ಶೋ ವಾಸ್ ಬ್ರಾಟ್ ಯು ಬೈ ನಿತಿನ್ ಮಹಾಲೀಸ್ ಪ್ರೀಮಿಯರ್ ಮೆನ್ಸ್ ಪಾರ್ಲರ್ ಆ್ಯಂಡ್ ಲೊಕೇಶನ್ ಪಾರ್ಟ್ನರ್ ಸ್ಟುಡಿಯೋ ಬಫರ್ ಫ್ರೈ ಹುಬ್ಳಿ. ಲವ್ನ ಸ್ಪ್ರೆಡ್ ಮಾಡಿರಿ, ಖುಷಿನ ಸ್ಪ್ರೆಡ್ ಮಾಡಿರಿ, ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿರಿ ಆ್ಯಂಡ್ ಖುಷಿಯಾಗಿರ್ರಿ, ನಕ್ಕೋತಾ ಇರ್ರಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡ್ ಒಳಗೆ.